ಮುಂದೆ ನನ್ನನ್ನು ಸೋಮ ಎಂದು ಸೋನ ಮಾಡಿದ ನನ್ನ ನಿರ್ದೇಶಕಿ ಸುಮನ್ ಕಿತ್ತೂರ್ ಅವರು ದಯವಿಟ್ಟು ಎತ್ತಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ವರ್ಷಗಳ ನಂತರ ನಾನು ಅಮೇರಿಕೆಗೆ ಬರ್ತಾ ಇದ್ದೀನಿ. ಒಂದು 3 ವರ್ಷ ಆಯ್ತು ಅನ್ಸುತ್ತೆ. ಕಿರುಗುರಿನ ಗಾಯಾಳಿಗಳ ನಂತರ ನಾನು ಆಫ್ಸ್ಕಂಡ್ ಆಗಿದೆ. ಜೈ ಜಗದೀಶ್ ಅಂಗರ್ ಹೇಳ್ತಾ ಇದ್ರು ಫಿಲಮ್ ಹೋಗಿದ್ದಂತ. ಆದಿತ್ಯ ಎದೆಗಾರಿಕೆ ಆದಿತ್ಯ ಅವ್ರಿಗೆ ಮತ್ತೆ ನನಗೆ ಆದಿತ್ಯ ಅವ್ರಿಗೆ ಹೆಸರು ತಂದ್ಕೊಡ್ತು ಅಂತ ಹೇಳಿಕಾಗಲ್ಲ, ಆದ್ರೆ ನನಗೆ ತುಂಬಾನೇ ಹೆಸರು ತಂದ್ಕೊಟ್ಟು ಕಲ್ಟ್ ಕ್ಲಾಸಿಕ್ ಅಂತ ಇವತ್ತೇನು ಯಾರಾದ್ರೂ ಕರೆದ್ರೆ. ಆಕ್ಚುಲಿ ತುಂಬಾ ಇತ್ತೀಚೆಗೆ ನಾನು ತಮಿಳು ಸಿನಿಮಾ ಇಂಡಸ್ಟ್ರಿಲಿ ಯಾವುದೋ ಒಂದು ಕೆಲಸ ಮಾಡಬೇಕಾಗಿತ್ತು. ನನ್ನನ್ನು ಯಾರು ಗೊತ್ತು ಹಿಡಿಬೋದಲ್ಲಿ ಅಂತ ಹೋದಾಗ ಸೊ ನಾನು ಎದೆಗಾರಿಕೆ ಡೈರೆಕ್ಟರ್ ಅಂತ ಗೊತ್ತಾದ್ಮೇಲೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ ಬಂದು ಮಾತಾಡ್ಸಕ್ ಶುರು ಮಾಡಿದ್ರು. ಕೆಲವೊಂದು ಸೀನ್ ಬಗ್ಗೆ ಕೇಳಿದ್ರು, ಆದಿತ್ಯನ ಆಕ್ಟಿಂಗ್ ಬಗ್ಗೆ ಹೇಳಿದ್ರು, ಮತ್ತೆ ಕತೆ ಚಿತ್ರಕಥೆ ಮತ್ತೆ ರಿಯಲ್ ಸ್ಟೋರಿ ಅಂತ ತಗೊಂಡಾಗ ಎಲ್ಲಿಂದ ತಗೊಂಡ್ವಿ, ಹೇಗೆ ಅದನ್ನ ನಿರ್ವಹಿಸಿದ ರೀತಿ ಹೇಗೆ, ನನಗೆ ಬಹಳ ಸಂತೋಷ ಆಯ್ತು. ಪರವಾಗಿಲ್ಲ, ಎದೆಗಾರಿಕೆ ದೇಶನ ದಾಟಿ ರಾಜ್ಯನ ದಾಟಿ ಹೋಗಿದೆ ಅನ್ನೋದು. ನಾನು ಆಕ್ಚುಲಿ ಎದೆಗಾರಿಕೆ ಮಾಡಿದ್ದು ಹೇಗೆ ಅಂತಂದ್ರೆ, ನಮ್ಮಲ್ಲಿ ತುಂಬಾ ಜನ ಹೇಳ್ತಾರೆ ಹೆಣ್ಮಕ್ಳು ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿ ಬರ್ತಾರೆ, ಆದ್ರೆ ಟೆಕ್ನಿಷಿಯನ್ಸ್ ಗಳಾಗಿ ಬರಬೇಕು ಅಂತ ಹೇಳಿದಾಗ ತುಂಬಾ ಜನ ಸಪೋರ್ಟ್ ಮಾಡೋದು ಇಲ್ಲಿ ಇಲ್ಲಿ ನೋಡಕ್ ಹೋದ್ರೆ ನಾನು ಒಂದು ಪ್ರವಾಸದ ತರ ಎಲ್ಲಾ ಇಂಡಸ್ಟ್ರಿಗೂ ಹೋಗಿ ಬಂದೆ. ಅಲ್ಲಿ ಹೆಣ್ಮಕ್ಳುಗಳಿಗೆ ನನ್ನ ಹೆಸರು ಹೇಳಕ್ ಇಷ್ಟಪಡಲ್ಲ, ತುಂಬಾ ಜನ ಇದ್ದಾರೆ ಅಲ್ಲಿ ಹೆಣ್ಮಕ್ಳುಗಳು ಟೆಕ್ನಿಷಿಯನ್ ಆಗಿ ಬಂದ್ರೆ ಎಷ್ಟು ಚೆನ್ನಾಗಿ ಅವ್ರನ್ನ ಮುಂದುವರಿಯೋದಕ್ಕೆ ಏನೋ ಬೆನ್ನೆಲುಬ್ಲಾಗಿ ನಿಂತ್ಕೋತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಯಾಕೆ ನಡೀತಾ ಇಲ್ಲ ಅನ್ನೋದು ನನಗೂ ಗೊತ್ತಿಲ್ಲ. ಬೇಕಾದಷ್ಟು ಜನ ಈಗ ಎದೆಗಾರಿಕೆ ಅಂತ ತಗೊಂಡ್ರೇನೆ, ಐ ಎಮ್ ಸಾರಿ ಟು ಸೇ, ಅದೊಂದು ಜನಪ್ರಿಯ ನಾಯಕ ನಟರಿಗೆ ಹೋಗಿ ನಾನು ಆ ಕತೆ ಹೇಳಿದ್ದೆ. ಕತೆ ಕೇಳಿಸ್ಕೊಂಡಾದ್ಮೇಲೆ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್, ನನಗೆ ಕೊಡಿ ಯಾವ್ದಾದ್ರು ಮೇಲ್ ಡೈರೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಆ ದಿನಗಳು ಕೂಡ ನನಗೆ ಹಂಗೆ ಆಗಿತ್ತು, ಯಾಕಂದ್ರೆ ಆ ದಿನಗಳು ನಾನು ನೋಡಬೇಕಾಗಿತ್ತು. ಅದು ನಮ್ಮಲ್ಲಿ ಏನು ಹೆಣ್ಣು ಮತ್ತು ಗಂಡು ಅನ್ನೋ ವ್ಯತ್ಯಾಸ ಇದ್ದಿದ್ರಿಂದ ಕಡೆಗೆ ನಾನೇ ಮೇಲ್ ಡೈರೆಕ್ಟರ್ನ ಕಂಡು ಹಿಡ್ಕೊಂಡು ಬರಬೇಕಾಗಿತ್ತು. ನನಗೆ ಎದೆಗಾರಿಕೆ ಬಿಡೋದಕ್ಕೆ ಚಾನ್ಸ್ ಇರಲಿಲ್ಲ, ನಾನು ಚೆನ್ನಾಗಿ ಮಾಡಿದ್ದೆ. ನಾನು ಅದನ್ನು ಮಾಡಲೇಬೇಕು ಅಂತ ಹೊರಟಾಗ ಬೇಡ ಬಿಡಿ, ನಾನು ಯಾರಾದರೂ ಹೊಸಬ್ರನ್ನ ತಗೊಂಡು ಮಾಡ್ತೀನಿ ಅಂತ ಅನ್ಕೊಂಡೆ. ಕಡೆಯದಾಗಿ ನನಗೆ ಆ ಸೋನನ್ ಪಾತ್ರ ಬಂದಾಗ ನನಗೆ ಚೆನ್ನಾಗಿ ನೆನಪಾಗ್ತಿದ್ದು ಆದಿತ್ಯ ಒಬ್ಬರನ್ನು ಫೋನ್ ಮಾಡಿದೆ, ಒಪ್ಕೋತಾರೋ ಇಲ್ವೋ ಅಂತ ಅನ್ಕೊಂಡೆ. ವಿಮೆನ್ ಡೈರೆಕ್ಟರ್ ಒಪ್ಕೋತಾರೋ ಇಲ್ವೋ, ನಾನಂತ ಏನು ದೊಡ್ಡೇನು ಇನ್ನು ಪ್ರೂವ್ ಮಾಡಿರಲಿಲ್ಲ, ಸ್ತಂಭಲ್ ಆಗಿತ್ತು, ಆ ದಿನಗಳಾಗಿತ್ತು, ಕಳ್ಳರ ಸಂತೆ ಆಗಿತ್ತು. ಫೋನ್ ಮಾಡಿದ ತಕ್ಷಣ ಆದಿತ್ಯ ಹೇಳಿದ್ರು, ನಿಮ್ ಫೋನ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ಅಂತ. ನನಗೆ ಅಷ್ಟೇ ಸಾಕಾಗಿತ್ತು, ಆದಿತ್ಯ ನನ್ನನ್ನು ನಂಬಿದ್ರು, ನಾನು ಅವ್ರನ್ನ ನಂಬಿದೆ, ಎದೆಗಾರಿಕೆ ಆಯ್ತು. ನನಗೆ ಬಹಳ ಸಂತೋಷ ಆಗೋದೇನು ಅಂತ ಹೇಳಿದ್ರೆ ಅವರು ಸೆಟ್ಟಲ್ ನಡ್ಕೊಂಡಿದ್ದಂತ ರೀತಿ, ಯಾಕಂದ್ರೆ ಪ್ರೊಡ್ಯೂಸರ್ ಫ್ಯಾಮಿಲಿಯಿಂದ ಬಂದಂಥವ್ರು ಅದರ್ ಪ್ರೊಡ್ಯೂಸರ್ನ ಹೇಗೆ ನೋಡ್ಕೊಂತಾರೆ ಅನ್ನೋದು ನನಗಲ್ಲಿ ಮನವರಿಕೆ ಆಗಿತ್ತು. ಆದಿತ್ಯ ನೋಡಾದ್ಮೇಲೆ ಅದು ಟೈಮಿಂಗ್ ಬರ್ತಾ ಇದ್ದ ರೀತಿ ಇರ್ಬೋದು, ಅಥವಾ ಯಾವುದೋ ಒಂದು ಹಂತದಲ್ಲಿ ನಮ್ಗೆ ಬೇರೆ ಬೇರೆ ತರದ್ದು ಇದ್ದಾಗ ಅದು ಸಹಾಯ ಮಾಡಿದ ರೀತಿ ಇರ್ಬೋದು, ಅದೆಲ್ಲವೂ ಕೂಡ ಇವತ್ತು ನೆನಪು ನನಗೆ. ಆ ನೆನಪನ್ನ ಹಿಡ್ಕೊಂಡು ಈ ವೇದಿಕೆ ತನಕ ನನ್ನನ್ನು ಕರೆಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್ ನಾನು ಇಲ್ಲಿ ಹೇಳಬೇಕು ಅಂತಂದ್ರೆ, ಮುಂದುವರೆದ ಅಧ್ಯಾಯದ ಪಾಲು ಚಂದ್ರಶೇಖರ್ ಅವ್ರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ, ಸಕ್ಸಸ್ ಆಗ್ಲಿ ಸಿನಿಮಾ ಅಂತ ಹೇಳಿ. ಮುಂದುವರೆದ ಅಧ್ಯಾಯದ ನಂತರ ಕಣಜ ಅಂತ ಅಂದ್ಬಿಟ್ಟು ಎಂಟರ್ಪ್ರೈಸಸ್ ಅನ್ನ ಎಷ್ಟು ಚೆನ್ನಾಗಿದೆ ಕಣಜ ಅನ್ನೋ ಹೆಸರು, ಪ್ರೊಡ್ಯೂಸರ್ಗೂ ಕೂಡ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಇನ್ನೊಂದೇನಪ್ಪ ಅಂತಂದ್ರೆ ಮುಂದುವರೆದ ಅಧ್ಯಾಯದ ಮತ್ತೊಂದು ರೂಪ ಅಂತಂದ್ರೆ ನಾನು ಆದಿತ್ಯ ಇನ್ನೊಂದು ಎದೆಗಾರಿಕೆಯನ್ನ ಮಾಡ್ತೀವಿ ಅನ್ನೋದನ್ನ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿರುತ್ತೆ.